नमस्कार वीक्षकरे उत्तर कर्नाटक अड़े मनेगे निम्गेल्ल स्वागत। इवत ना वैजनाथ देवस्थान होंटेवि अद बेळगावदिंद 20 किलोमीटर दूरदल ना निम् कर्कोंडु होग्तीवल्लि गुडी अदु तोरिस्तीवि बर्रि ईग गुडी अन्नु नोडोण वीक्षकरे ईग नाव होंटेवि बैक् मेग होंटेवि नाव याकंद्रे इल्ले 20 किलोमीटर दूर ऐतल्ल अण्ण नम् अण्णानु बन्नान नम् अण्ण ड्रैव् माडतान नम मम्मी पप्पा मुंद इधार बैक मैग मत ना मत नम मत बैक मैगदेव ना इडियो मैग इत नोड्री नम बेलगाम चर्च नोड्री ना स्कूल होती नम स्कूल चर्च इद शर्मन स्कूल नम बेलगाम फोट भाग हल्दी नोड्री चंद टीचर काल फोट मत डीसी ऑफिस मुं चन्नम्म सर्कल बरती नोड्री चन्नम्म सर्कल मोन्ने कर्नाटक राज्योत्सव भाळ मंदि इत्रि मस्त आगतैत्रि नम्म बेळगाव कर्नाटक राज्योत्सव इदु गणपति गुडि गणपति गुडि रि इदु पेट्रोल ऐति गाड्याग पेट्रोल ऐति नोड्रि नम्म बेळगाव क्लब ಮತ್ತ ಇದ ಸಿಪೇಡ ಗ್ರೌಂಡ್ ಸಿಪೇಡ ಗ್ರೌಂಡ್ ನೋಡ್ರಿ ಎಲ್ಲಾ ಈ ಸರ್ಕಸ್ ಹಿಂಗ ಏನಂತಾರೋ ಅವಕ ಏನ್ ಬರ್ತಾವಲ್ಲ ಅವ ಎಕ್ಸಿಬಿಷನ್ ಅದು ಇಲ್ಲೇ ಬರ್ತಾವ ಇಲ್ಲಿ ಆ ಸ್ಕೂಲದ ಸ್ಪೋರ್ಟ್ಸ್ ಇದ ಅನ್ಸತೈತ್ರಿ ಹುಡುಗರು ಬಂದಾರ ಇನ್ನೊಂದು ಹೇಳ್ಬೇಕಂದ್ರಿ ನಿಮಗ ಇಲ್ಲಿ ಇಲ್ಲಿನ ಚಿರ್ತಿ ಬಂದಿತ್ ನೋಡ್ರಿ ಬೆಳಗಾವ್ನಾಗ ಚಿರ್ತಿ ಬಂದಿತ್ ಅನ್ನತಿರ್ಲಾರಿ ಇಲ್ಲೇ ಮುಂದ ಗಾಲ್ಫ್ ಗ್ರೌಂಡ್ ಐತ್ರಿ ನಾ ತೋರಿಸ್ತೇನೆ ನಿಮಗ ಅಲ್ಲೇ ಚಿರ್ತಿ ಬಂದಿತ್ತ ಪ್ರಯತ್ನ ಮಾಡಿರ್ತಾರೆ ಸಿಗ್ಲಿಲ್ಲ ಅದ ಎಲ್ಲಿ ಓಡಿ ಹೋತ ಇಲ್ಲಿ ಬೆಳಗಾವದಾಗ ಗಿಡಗಳು ಬಾಳ ಇದಾವ ನೋಡ್ರಿ ಇಲ್ಲಿ ಬರ್ತಿರ್ತಾವ ಚಿರ್ತಿ ಅದು ಮತ್ ಇಲ್ಲಿ ಕಾಡುನು ಬಾಳ ಸಮೀಪ ಆಗ್ತೈತಿ ಇಲ್ಲಿ ಅಂಬೋಲಿ ಅದು ಹೋಗೋದ್ ಮುಂದ ಇದು ನೋಡ್ರಿ ಇದ ಗಾಲ್ಫ್ ಗ್ರೌಂಡ್ ಇಲ್ಲೇ ಚಿರ್ತಿ ಇರ್ತಿತ್ತ ಕರೆ ಸಿಗ್ಲಿಲ್ಲ ಅದ ಮತ್ತ ಇನ್ನೊಂದ್ ಹೇಳ್ಬೇಕಂದ್ರ ನಿಮಗ್ ಸೌಂಡ್ ಅಷ್ಟು ಸರಿ ಬರತೈತೇನಿಲ್ಲ ನನಗ್ ಗೊತ್ತಿಲ್ಲ ಯಾಕಂದ್ರ ನಾ ಮೈಕ್ ಕ್ಯಾರಿ ಮಾಡಿಲ್ಲ ಇದೆಲ್ಲ ನಂದ ಮೊಬೈಲ್ ದನ ಮೈಕ್ಲೇನ ವಾಯ್ಸ್ ರೆಕಾರ್ಡ್ ಆಗತೈತಿ ಈಗ ಮುಂದ ನೋಡ್ರಿ ಒಂದ್ ಸರ್ಕಲ್ ಬರ್ತೈತಿ ಆ ಸರ್ಕಲ್ ಹೆಸರ್ ನಂಗೆ ಗೊತ್ತಿಲ್ಲ ಅದು ನಾವೇನ್ ಹೆಚ್ಚು ಬರಂಗಿಲ್ಲ ನಾವ್ ಗಾಂಧಿ ಸರ್ಕಿ ಇದಾರ ಗಾಂಧೀಜಿ ಸರ್ಕಲ್ ಇರ್ಬೋದು ಇದ ನೋಡೋದು ಯಾವ ಸರ್ಕಲ್ ಸರ್ಕಲ್ ನೋಡೇನ್ ಕರೆ ಆತಂತ ಹೆಸರ ಗೊತ್ತಿಲ್ಲ ಸತ್ಯಮೇವ ಜಯತೆ ಅಂತ ಬರ್ದೈತಿ ನೋಡ್ರಿ ಗಾಂಧಿ ಜಯಂತಿ ಈ ರೋಡ್ ನೋಡ್ರಿ ಸಿಂಗಲ್ ರೋಡ್ ಐತಿ ಬಾಳ ಡೇಂಜರ್ ಐತಿ ಇದು ರೋಡ್ ಡಬಲ್ ಇಲ್ಲ ಮತ್ತಷ್ಟು ಸರಿನೂ ಇಲ್ಲರಿ ಇದು ರೋಡ್ ಈ ವೈಜನಾಥ ಮಹಾರಾಷ್ಟ್ರ ಬಾರ್ಡರ್ ಬೆಳಗಾವ್ ಕರ್ನಾಟಕ ಬಾರ್ಡರ್ ದಾಟಿ ಮಹಾರಾಷ್ಟ್ರ ಬಾರ್ಡರ್ ಕಡೆ ಐತ್ರಿ ವೈಜನಾಥ ನಮ್ ಬೆಳಗಾವದಿಂದ ಮಹಾರಾಷ್ಟ್ರ ಬಾಳ ಹಿಂಗ್ ಸಮೀಪ ಆಗ್ತೈತ್ರಿ ನೋಡ್ರಿ ಸಿಂಗಲ್ ರೋಡ್ ಐತಿ ಮತ್ತ ಇಲ್ಲಿ ನೋಡ್ರಿ ಇದು ಸೈಡ್ ಕೆರಿಗಳು ಕಾಣ್ತಾವ್ರಿ ಅವೆಲ್ಲ ಮಿಲ್ಸಿದವ್ರು ಕೆರಿಗಳು ನಾನ್ ನಿಮಗ್ ತೋರಿಸ್ತೀನಿ ನೋಡ್ರಿ ಹಿಂಗ್ ಸಿಂಗಲ್ ರೋಡ್ ಐತಿ ಆ ಕಡೆಯಿಂದನು ಬರ್ತಾವ ಈ ಕಡೆಯಿಂದ ಬರ್ತಾವ ಮತ್ತ ರೋಡ್ ಬಾಳ ಹಿಂಗ ಸರಿ ಇಲ್ರಿ ಹಿಂಗ್ ಬಾಳ ದಡಕಿ ಅದು ಇದಾವ್ರಿ ಹೆಗ್ಗದು ನೋಡ್ರಿ ಇಲ್ಲಿ ಇದಾವ್ ಕೆರಿ ಕಾಣ್ತೈತೇನಿ ಇಲ್ಲಿ ಕ್ಯಾಮ್ರಾನಾಗ ನೋಡಿರೋ ಗಾಡಿ ಟ್ರೀಸ್ ಇದಾವ ಗಿಡಗಳು ಬೆಳೆದಾವ ಅಣ್ಣ ಕಾಣುವತ್ರಿ ಅದು ಕೆರಿ ಹಾ ನೋಡ್ರಿ ಕಾಣಿತ್ತಂದ್ರ ಹಾ ಇಲ್ಲಿ ಕಾಣ್ಬೋದು ಹಾ ನೋಡ್ರಿ ಇವ್ ಕೆರಿ ಯಾವಾಗ ಬಾತ್ಕೋಳಿ ಅದೂ ಇದಾವ್ರಿ ನೋಡ್ರಿ ಫೋಟೋ ಹಚ್ಚಾರ ಬಾತ್ಕೋಳಿ ಇದ್ರಿ ಹಿಂದಲ್ಗ ಗಣಪತಿ ಅಂತ್ರಿ ಇದ ನೋಡ್ರಿ ಇದು ಗಾರ್ಡನ್ ಐತಿ ನಾವ್ ಸಣ್ಣ ಇರ್ತ ಬಾಳ ಬರ್ತಿದ್ವಿ ಇಲ್ಲಿ ಗಾರ್ಡನ್ ಐತಂತ ಇದು ಗಣಪತಿ ಕುಡೀರಿ ಹಿಂದಲ್ಗ ಗಣಪತಿ ನೋಡ್ರಿ ವೀಕ್ಷಕರೇ ಇದ ಹಿಂದಲ್ಗ ಇಲ್ಲಿ ಹಿಂದಲ್ಗ ಜೈಲ್ ಐತಿ ನಮ್ ಬೆಳಗಾವದ ಇದು ಬೆಳಗಾವದಿಂದ 5 ಕಿಲೋಮೀಟರ್ ದೂರ ಆಗ್ತೈತಿ ಇಲ್ಲಿ ನಾನ್ ನಿಮಗ್ ತೋರಿಸ್ತೇನಿ ಹಿಂದಲ್ಗ ಜೈಲ ಇದು ನೋಡ್ರಿ ಇದು ಹಿಂದಲ್ಗ ಅಂತ ಊರ್ ಇದ ಬೆಳಗಾವದಿಂದ ಒಂದ್ 5 ಕಿಲೋಮೀಟರ್ ದೂರ್ನಾಗ ಐತಿ ಇದು ನೋಡ್ರಿ ಇದೆಲ್ಲ ಜೈಲ್ ಪೊಲೀಸರ್ ಕಾಂಟ್ರಾಕ್ಟ್ ಆಫೀಸ್ಗಳ
ಅಂತಹ ಬ್ರಿಟಿಷರ್ ಕಾಲದೂನು ಇದಾವ್ರಿ. ಇಲ್ಲಿ ಪಲ್ಲೆ ಮಾರೋರು ಅದೂನು ಇದಾರ ನೋಡ್ರಿ. ನೋಡ್ರಿ ಇವೆಲ್ಲ ಜೈಲ್ ಪೊಲೀಸರು ಕ್ವಾರ್ಟರ್ಸ್ಗಳು. ಮೋಸ್ಟ್ಲಿ ಯಾರು ಇರಂಗಿಲ್ಲ ಅನಸ್ತೈತಿ, ಯಾಕಂದ್ರೆ ಎಲ್ಲ ಎಲ್ಲ ಬಾದ್ ಆಗ್ಯಾವ ನೋಡ್ರಿ. ಇದ ಇಲ್ಲ ರೀ, ಇದ ಜೈಲ್ ಕಾಣ್ತೈತ್ರಿ. ಇದ ತೋರಿಸ್ತೇನೆ ನಾ ನಿಮಗ್. ಬಾಳ ಹಳೆ ಜೈಲ್ ರೀ ಇದ, ಬಾಳ ಫೇಮಸ್ ನಮ್ ಬೆಳಗಾವಿನ. ನೋಡ್ರಿ ಇದ ಹಿಟಲ್ ಕಾಯ್ತಾ ಮತ್ರಿ. ಈ ರೋಡ ಎಲ್ಲಿ ಹೋಗ್ತೈತಿ ಅಣ್ಣ? ಈ ರೋಡ ಅಂಬೋಲಿಗೂ ಹೋಗ್ತೈತ್ರಿ. ಈ ರೋಡ ಅಂಬೋಲಿ ವಾಟರ್ ಫಾಲ್ಸ್ ನೋಡಿರಬಹುದ್ಲ ಒಂದ್ಸಲಿ. ಅದು ಬ್ಲಾಗ್ ಮಾಡೋನ್ಗಪ್ರಿ, ನಾವು ಅಂಬೋಲಿಗದ್ದು ಬ್ಲಾಗ್ ಮಾಡ್ತೇನಿ ಈಗ ಸ್ವಲ್ಪ ಈ ಸುಟ್ಟಿನಾಗ. ಅದು ನಮ್ಮ ಅಂಟಿ ಅದು ಬರ್ತಾರಲ್ಲ ರೀ, ಅವಾಗ ಬ್ಲಾಗ್ ಮಾಡೋನು ಅದು ಅಂಬೋಲಿ. ಈಗ ಅದು ವಾಟರ್ ಫಾಲ್ಸ್ ಮತ್ತೀಗ ನಾವು ಹೋಗಾತೇವಲ್ಲ ರೀ ಅಲ್ಲೇ ಮುಂದ. ಈಗ ಅದು ವೈದ್ಯನಾಥ್ ಐತ್ಲ ರೀ ಗುಡಿ, ಅಲ್ಲೇ 5 ಕಿಲೋಮೀಟರ್ನಾಗ ಒಂದು ವಾಟರ್ ಫಾಲ್ಸ್ನು ಐತಂತ್ರಿ. ನೋಡೋಣ್ರಿ ಟೈಮ್ ಸಿಕ್ಕರೆ ಅಲ್ಲಿ ಹೋಗೋನು. ಖರೆ ಈಗ ಏನು ಅಲ್ಲಿ ನೀರು ಇರಂಗಿಲ್ಲ ಅನಸ್ತೈತಿ, ಯಾಕಂದ್ರೆ ಈಗ ಮಳೆಗಾಲದ್ದು ಇಲ್ಲಲ್ಲ. ನೋಡೋಣ ರೀ ಇದ್ರ ಅಲ್ಲಿ ಹೋಗಿ ಬರೋನು. ನೋಡ್ರಿ ಇದೆಲ್ಲ ಹಿಂಗ್ ಫುಲ್ ಕಾಡ್ ಗತ್ಲೇನ ಐತ್ರಿ. ಇದ ತಿಲಾರಿನೂ ಹೋಗ್ತೈತಿ, ಹಿಂಗ ತಿಲಾರಿನೂ ಹೋಗ್ತೈತ್ರಿ ಇದ ರೋಡ್ಲೆ. ತಿಲಾರಿ ವಾಟರ್ ಫಾಲ್ಸ್ ನೀವು ಕೇಳಬಹುದಲ್ಲ ನೋಡ್ರಿ ವೀಕ್ಷಕರೆ. ಇದ ಇಲ್ಲಿ ಇದ ರೋಡ್ಲೆ ಒಂದ 30-35 ಕಿಲೋಮೀಟರ್ ಸ್ಟ್ರೀಟ್ ಹೋದ್ರ ನಮ್ ಪಪ್ಪಾನ ಊರ್ ಬರ್ತೈತಿ ನೋಡ್ರಿ, ಕಾಮೇವಾಡಿ ಅಂತ. ನಮ್ದ ಪಪ್ಪಾನ ಊರ್ ಇದರಿ. ಖರೆ ನಾವ ಬೆಳಗಾವ್ನಾಗ ಸೆಟಲ್ ಆಗೇವಿ ನೋಡ್ರಿ. ಇಲ್ಲಿ ಚಂದ ಹೊಲ್ಗೊಳ ಗಿಡಗೊಳ ಇದಾವ್ರಿ, ಗಾಳಿ ಅದು ಮಸ್ತ್ ಐತಿ. ನಮ್ ಬೆಳಗಾವ್ನಾಗ ಗಾಳಿನ ಇಲ್ಲಿ ನೋಡ್ರಿ. ಈಗ ನಮ್ ಬೆಳಗಾವ್ನಾಗ ಮೊದಲ್ ಮಳಿ ಬಾಳ ಆಗ್ತಿತ್ರಿ, ಈಗ ಮಳಿನು ಈಗ ಈ ಸಲ ಬಾಳ ಆಗಿಲ್ರಿ ನೋಡ್ರಿ. ಚಂದ ಹೊಲ ಇದಾವ, ಕಬ್ಬು ಬೆಳೆದಾರ ನೋಡ್ರಿ. ಎಲ್ಲ ಆ ಸೈಡು ಈ ಸೈಡು ಎಲ್ಲಾ ಕಡೆ ಹೊಲ್ದಾನ ರೀ. ಮತ್ತ ಇಲ್ಲಿ ನೋಡ್ರಿ ಗುಡ್ಡುಗಳೆಲ್ಲ ಹೆಂಗಿದಾವ ವೀಕ್ಷಕರೇ. ಈಗ ಕರ್ನಾಟಕ ಮುಗಿತ, ಇನ್ ಮುಂದ ಮಹಾರಾಷ್ಟ್ರ ಸ್ಟಾರ್ಟ್ ಆಗೋದ. ಈಗಿದ ಮಹಾರಾಷ್ಟ್ರ ಸ್ಟಾರ್ಟ್ ಆಗೋದ್ ನೋಡ್ರಿ. ಈಗ ಇಲ್ಲಿಂದ ಇಲ್ಲೇನ ಐತ್ರಿ ಈಗ ಅದ ವೈದ್ಯನಾಥ ದೇವಸ್ಥಾನ. ಈ ಮಹಾರಾಷ್ಟ್ರ ಬಾರ್ಡರ್ ಕಡೆ ಇಲ್ಲಿ ಅಲ್ಲಿ ಒಂದ್ ರೈಟ್ ರೋಡ್ ಐತ್ರಿ, ಆ ರೈಟ್ ಟರ್ನ್ ಅಂತಂದ್ರ ಬಂದ್ಬಿಟ್ಟೈತ್ರಿ. ಇದ್ ನೋಡ್ರಿ ಇದೆಲ್ಲ ಮಹಾರಾಷ್ಟ್ರ ನೋಡ್ರಿ ವೀಕ್ಷಕರೇ. ಇದ ರೈಟ್ ತಗೊಂಡ್ಬಿಡೋದ ಫಸ್ಟ್ ರೈಟ್ ರೀ, ಮಹಾರಾಷ್ಟ್ರ ಬಾರ್ಡರ್ದಿಂದ ಫಸ್ಟ್ ರೈಟ್ ತಗೋದ್ರ ಈ ರೋಡ್ ಲೈಟ್ ರೈಟ್ ಸೌಂಡ್ ಕರೆಕ್ಟ್ ಬರ್ಲಿಲ್ಲ ಅನಿಸ್ತೈತಿ ನೋಡ್ರಿ. ಮಹಾರಾಷ್ಟ್ರ ಬಾರ್ಡರ್ ಬರ್ತೈತ್ಲ ರೀ, ಹತ್ತಿರದ ಸ್ಟ್ರೀಟ್ ಬಂದ ಫಸ್ಟ್ ರೈಟ್ ಅನ್ನ ಹೊಳ್ ಬಿಡೋದ್ರಿ. ಹೊಳ್ಳಾನ ಈ ಸ್ಟ್ರೀಟ್ ಈ ರೋಡ್ಲೆ ಸ್ಟ್ರೇಟ್ ಹೋಗೋದ್ ನೋಡ್ರಿ. ಈ ರೋಡ್ಲೆ ಸ್ಟ್ರೇಟ್ ಹೋದ್ರ ನಿಮಗ್ ವೈದ್ಯನಾಥ್ ಗುಡಿನ ಸಿಗ್ತೈತಿ. ಮಸ್ತ್ ಐತ್ರಿ ಗುಡಿ, ಗುಡ್ ಮ್ಯಾಗ ನಾ ನಿಮಗ್ ತೋರಿಸ್ತೇನೆ ನೋಡ್ರಿ. ನಮ್ ಮಮ್ಮಿ ಪಪ್ಪನ ಹಿಂದ್ ಬರತಾರ ಬೈಕ್ ಮ್ಯಾಗ. ಚಂದ ರೋಡ್ ಐತಿ, ಸುತ್ತಮುತ್ತ ಎಲ್ಲ ಗಿಡಗಳ ನಡಕ ರಸ್ತೆ, ಮಸ್ತ್ ತಂಪು ಗಾಳಿ ಬಿಸತೈತ್ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ದೂರ ಜುಮ್ ಹಾಕದಲ್ಲಿ ನೋಡಿರೋ ಸ್ವಲ್ಪ ಗಾಡಿ ಹೊಡಿ ಹೊಡಿ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೇನೆ ನಾ. ಇಲ್ಲಿ ನೋಡ್ರಿ ಇಲ್ಲಿ ಮುಂದೆ ಗುಡಿ ಐತಿ, ಇಲ್ಲಿ ದೂರ ಕಾಣಿಸ್ರಿ ವೈಟ್ ವೈಟ್ ಇದ ನೋಡ್ರಿ ಗುಡಿ. ಈಗ ನಾವು ಇಲ್ಲಿ ಹೋಗ್ಬೇಕಾ ಇಲ್ಲಿಂದ ನೋಡ್ರಿ, ಚಂದ ಸೀನ್ರಿ ಐತಿ. ಚಂದ ಸೀನ್ರಿ ಐತಿ, ಸುತ್ತಮುತ್ತ ಎಲ್ಲಾ ಗಿಡಗೊಳ ನಡಕ ಚಂದ ರೋಡ ನೋಡ್ರಿ. ನಾವ್ ಈಗ ಬಾಳ ಎತ್ತರ ಮ್ಯಾಗ ಬಂದೇವ್ರಿ ಗುಡ್ಡ ಮ್ಯಾಗ. ಈ ಗುಡಿ ಈಗ ಬರ್ತಾರಿ, ಈಗ ಒಂದ್ 2 ಕಿಲೋಮೀಟರ್ ದೂರದ್ದು ಇರ್ಬೋದು ಗುಡಿ ನೋಡ್ರಿ ವೀಕ್ಷಕರೇ. ನಾವೀಗ ಗುಡಿಗ್ ಬಂದ್ ತಲ್ಪಿದ್ದು. ಇದ ನೋಡ್ರಿ ಗುಡಿ, ವೈಜನಾಥ್ ಗುಡಿ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಇದಾಳ,
ಈಗ ನೋಡ್ರಿ ಇಲ್ಲೇ ಗುಡಿ ಬಂತು. ಈಗ ಗುಡಿಗೆ ಹೋಗಿ ದರ್ಶನ್ ತಗೋತೇವಿ ನೋಡ್ರಿ. ಇದು ಬಾ ದೂರ ಇಲ್ಲಿ ನಮ್ಮ ಮನೆ ಕಡಿಂದ ನಾವು ಇಲ್ಲಿ ಬರೇ ಬರಾಕ್ ಒಂದ್ ತಾಸ ಆತ್ರಿ. ಮಸ್ತ್ ರೋಡ್ ಇತ್ತು ನೋಡ್ರಿ. ಇಲ್ಲಿ ನೀವು ಬೈಕ್ ರೈಡಿಂಗ್ ಅದು ಮಾಡಾಕನು ಬರ್ಬೋದ. ಮಸ್ತ್ ಅನಸ್ತೈತಿ ಇಲ್ಲಿ ನೋಡ್ರಿ. ನಮ್ಮ ಅಣ್ಣ ಕಿಲೋಮೀಟರ್ ಹೋದ್ರ ಒಂದ್ ಫಾಲ್ಸ್ ಐತಿ, ಸುಂಡಿ ಫಾಲ್ಸ್ ಅಂತಾರ. ಅದಕ್ಕ ಈಗ ಮಳೆಗಾಲದಾಗ ನೋಡಕ್ ಚಲೋ ಇರ್ತೈತಿ, ಅಂದ್ರೆ ನೀರ್ ಅದು ಇರ್ತಾವ. ಈಗ ಅಷ್ಟೊಂದ್ ಅಲ್ಲಿ ನೀರ್ ಇರುದಿಲ್ಲ. ಮಳೆಗಾಲದಾಗ ಒಂದ್ಸಲ ನಿಮ್ಮನ್ನ ಅಲ್ಲೇ ನಾವು ಕರ್ಕೊಂಡ್ ಹೋಗ್ತೇವಿ ತೋರ್ಸಕ ನೋಡ್ರಿ. ನಮ್ ಪಪ್ಪಾನ ಫುಲ್ ಫಾರ್ಮ್ ನಾಗ ಬಂದಾರ, ರೆಬನ್ ಗಾಗಲ್ ಅದು ಹಾಕೊಂಡ. ಈಗ ನಡೀರಿ ಗುಡಿಗೆ ಹೋಗೋಣ. ದೇವರಿಗೆ ಕಾಯಿ ಹಣ್ಣ ಮತ್ತೆ ಹೂವ ಉದಿನ ಕಡ್ಡಿ ಎಲ್ಲ ತಗೊಂಡಿದೀವಿ. ಮಾವಶಿ ನೀವ್ ಎಷ್ಟ್ ವರ್ಷ ಆತ್ರಿ ಇಲ್ಲೇ ಇದಾರೆ? ನಾವ್ರಿ ಬಾದನ. ಎಲ್ಲ ಐತ್ರಿ ನಿಮ್ ಮನೆ ರೀ? ನಮ್ಮ ಮನೆ ಇಲ್ಲೇ ಐತ್ರಿ, ಸಮೀಪ. ಮಾಮಾಸಿ ಸೋಮವಾರ, ಅಮಾಸಿ ಶ್ರಾವಣ, ಮಹಾಪ್ರಸಾದ ಅದು ಇರ್ತೈತ್ರಿ. ಶ್ರಾವಣದಾಗ ಇರ್ತೈತ್ರಿ, ಶ್ರಾವಣದಾಗ ಶಿವರಾತ್ರಿಯಾಗ ದೌದುಣಿಯಾಗ ಮಹಾಪ್ರಸಾದ. ವ್ಯಾಪಾರ ಅದು ಚಲೋ ಆಗ್ತದೆ. ಹನ್ನೊಂದ್ ನೂರದಿಂದ ಹನ್ನೆರಡ್ ನೂರ್ ವರ್ಷದ ಹಳೆ ಗುಡಿ ಅಂತ ನಿಮಗ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳೋದಿದ್ರ ಇದು ಮರಾಠಿನಾಗ ಬರ್ದಾರ. ಇದು ವಿಡಿಯೋವನ್ನ ಪಾಸ್ ಮಾಡಿ ನೀವು ಓದ್ರಿ, ಗುಡಿ ಬಗ್ಗೆ ಹೆಚ್ಚು ತಿಳಿತೈತಿ ನೋಡ್ರಿ. ವೀಕ್ಷಕರೇ, ಇಲ್ಲಿ ಸ್ವಾಮೀಜಿ ಅವ್ರ ವಿಡಿಯೋಗ ಅಲೋ ಮಾಡ್ಲಿಲ್ಲ, ಬಟ್ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಕೊಟ್ರ. ನಾ ವಾಯ್ಸ್ ರೆಕಾರ್ಡಿಂಗ್ ಹಚ್ತೇನಿ ಅಂದ್ರೆ ನಿಮಗೆ ಈ ಗುಡಿ ಬಗ್ಗೆ ಇನ್ನ ಹೆಚ್ಚು ತಿಳ್ಕೊಬಹುದು. ನೀವ ಇದರ ಕ್ಷೇತ್ರದ ಹೆಸರು ಶ್ರೀ ವೈದ್ಯನಾಥ್ ಆರೋಗ್ಯ ಭವನಿ. ವೈದ್ಯನಾಥ್ ಅಂದ್ರ ಗುಡ್ದಾಗ ಎಲ್ಲ ವನಸ್ಪತಿ ಐತ್ರಿ, ಅದಕ್ಕೆ ವೈದ್ಯನಾಥ್ ಅಂತಾರ. ಎಲ್ಲ ಗುಡ್ಡಿ ತುಂಬ ಒಂದು 400 ಎಕರೆ ಗುಡ್ಡು ಐತೆ, 400-500 ಎಕರೆ. ಆಮೇಲೆ ಆರೋಗ್ಯ ಭವನಿ ಅಂತಂದ್ರೆ ಆರೋಗ್ಯ ಕೊಡುವಂಥ ಒಂದು ದೈವಿಕ ಶಕ್ತಿ ಆರೋಗ್ಯ ಭವನಿ. ಕರೆ ಹೇಳ್ಬೇಕು ಈಶ್ವರ ಪಾರ್ವತಿ, ಅವ್ರ ಹೆಸರು ವೈದ್ಯನಾಥ ಆರೋಗ್ಯ ಭವನಿ. ಇದು ಕಮ್ಮಿ ಕಮ್ಮಿ ಸುಮಾರು ಒಂದು 100-1200 ವರ್ಷದ ಗುಡಿ. ನಾವು ಅಂತೀವಿ ಜಕಣಾಚಾರ್ಯ ಕಡಿಸಿದ್ದು, ತನ್ನ ಮುಂದೆ ಹಿಮಾಡ್ಪಂತಿ ಅಂತಾರೆ. ಕಮ್ಮಿ ಕಮ್ಮಿ ಮತ್ತೆ ಇಲ್ಲಿ ದೊಡ್ಡ ಜಾತ್ರೆ ಶ್ರಾವಣ ಶಿವರಾತ್ರಿ ದೌಣ. ದೌಣಕ್ಕೆ ದೊಡ್ಡ ಜಾತ್ರೆ ಅಂದ್ರೆ ದೌಣಕ್ಕೆ ಈಶ್ವರ ಪಾರ್ವತಿ ಇಬ್ಬರದು ಮದುವೆ ಆಕೈತಿ. ಹಸ್ತ ನಕ್ಷತ್ರ ಮ್ಯಾಗ ದೌಣದ ಹುಣ್ಣಿಮೆ ಅಂತ ಇದ್ದಲ್ಲ, ಆ ಇದ್ರ ಮ್ಯಾಗ ಇಬ್ಬರದು ಮದುವೆ ಆಕೈತಿ. ಕಡೋಳಿಯಲ್ಲಿ ಅಂತ ಒಂದು ಪಾಲ್ಕಿ ಬರ್ತೈತಿ ಅದು. ಹಸ್ತ ನಕ್ಷತ್ರ ರಾತ್ರಿ 12:05 ಹಸ್ತ ನಕ್ಷತ್ರ ಮ್ಯಾಗ ಇಬ್ಬರದು ಲಗ್ನ ಆಕೈತಿ. ಅವಾಗ ದೌಣ ಸ್ಟಾರ್ಟ್ ಅಲ್ಲಿಂತ ರಾತ್ರಿ. ಥ್ಯಾಂಕ್ ಯು. ನೋಡ್ರಿ ವೀಕ್ಷಕರೇ, ಇದೊಂದ ಏನಂತಾರ ಮಮ್ಮಿ ಇದಕ್ಕೆ ಹೊಂಡ ಐತಿ. ಈ ಹೊಂಡನ್ಯಾಗ ಏನ್ರಿ ಯಾರಿಗ್ರೆ ಆರೋಗ್ಯ ಸಮಸ್ಯೆ ಅದು ಇತ್ತಂದ್ರ ಅವ್ರು ಇಲ್ಲಿ ಬಂದು ಜಳಕ ಮಾಡಿದ್ರ ಅವರೆಲ್ಲ ಏನಾಗ್ತೈತಿ ವಾಸಿ ಆಗ್ತೈತಿ ನೋಡ್ರಿ. ಎಷ್ಟು ಹಳೆ ಕಾಲದ ನೋಡ್ರಿ, 1200 ವರ್ಷದ ಹಿಂದಿನ ಗುಡಿ ಅಂದ್ರ ನೋಡ್ರಿ ನೀವು ಇನ್ನ ಎಷ್ಟು ಗಟ್ಟಿ ಐತಿ ಗುಡಿ. ಇಲ್ಲಿ 12 ಅಮಾಸಿ ದೇವ್ರಿಗೆ ಬಂದು ಹೂ ಕಾಯಿ ಹಣ್ಣ ಎಲ್ಲ ಮಾಡಿ ಇಲ್ಲಿ ಜಳಕ ಮಾಡ್ಬೇಕಂತ. ನಮ್ದು ಯಾವುದೇ ಕಾಯಿಲೆಗಳಿದ್ರ ನಿವಾರಣೆ ಆಗ್ತಾವಂತ ಸ್ವಾಮಿಯವರು ಹೇಳಿದ್ರು ನಮ್ಗ. ನೋಡ್ರಿ ಗುಡಿ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದನೂ ಐತಂತ ಅಂತ ಸ್ವಾಮೀಜಿ ಹೇಳ. ನಾ ಅದೆಲ್ಲ ಸ್ವಾಮೀಜಿದು ಆಡಿಯೋ ಅದು ಹಚ್ತೇನೆ, ನೀವು ನೋಡ್ರಿ ಅದ. ಅಂದ್ರ ನಿಮಗ ವಿಡಿಯೋ ಬೇಡ ಅಂದ್ರ ಅದ್ ನೋಡ್ರಿ ನೀವು, ಅಂದ್ರ ನಿಮಗ್ ತಿಳಿತೈತಿ ಗುಡಿ ಬಗ್ಗೆ ಹೆಚ್ಚ. ಮತ್ತ ಬರ್ರಿ ನೀವು ಒಂದ್ಸಲ ಬೆಳಗಾವಿ ಕದು ಬಂದಾಗ ಈ ಗುಡಿಗೆ ಬಂದು ವಿಸಿಟ್ ಮಾಡಿ ಹೋಗ್ರಿ, ಬಾರಿ ಐತಿ ಗುಡಿ. ಗೊತ್ತಾಯ್ತು ನೋಡ್ರಿ, ಇಷ್ಟು ದಿನ ನಾವು ವೈಜನಾಥ್ ಅಂತಿದ್ವಿ. ವೈಜನಾಥ್ ಅಲ್ಲ ವೈಜನಾಥ್ ನಮಗ ಆಯುರ್ವೇದಿಕ್ ಗಿಡಗಳು ಮೂಲಿಕೆಗಳು ಸಿಗ್ತಾವಂತ ಇಲ್ಲೆಲ್ಲ ಮೇಲೆ ಗುಡ್ಡದಾಗ ಅದು ಎಲ್ಲ ಅದಕ್ಕಾಗಿದ್ದಕ್ಕ ವೈದ್ಯನಾಥ್ ಅಂತ ಹೆಸರು ಬಂದದ ಈ ಗುಡಿಗೆ.
ವೈಜನಾಥ ದೇವಸ್ಥಾನ ಎಷ್ಟು ಗುಡ್ಡ ಮ್ಯಾಗ ಐತಿ ನೋಡ್ರಿ, ಎಷ್ಟ್ ಚಂದ ಸೀನ್ರಿ ಬರತೈತಿ, ಎಷ್ಟ್ ಚಂದ ಗಾಳಿ ಬಿಸಾತೈತಿ, ಎಲ್ಲಾ ಗಿಡಗಳು ಸೌಂದ ಮಸ್ತ್ ಐತಿ ನೋಡ್ರಿ ಗುಡಿ. ಮ್ಯಾಲಿನ ಮ್ಯಾಲ ಬರ್ತಿರ್ತೇನೆ, ಈಗ ಲಾಸ್ಟ್ ಟೈಮ್ ನಾ ಬಂದ ಹೇಳ್ತೇನೆ, 7-8 ತಿಂಗಳಾಯ್ತು ನೋಡ್ರಿ ಇಲ್ಲಿ ಬಂದ. ಆದ್ಮ್ಯಾಗ ಈಗ ಫ್ಯಾಮಿಲಿ ಜೊತೆ ಬಂದೇನಿ ಭಾಳ ದಿನ ಆದ್ಮ್ಯಾಗ, ಮೊದಲೆಲ್ಲ ದೋಸ್ತರ ಜೊತೆ ಅದು ಬರ್ತೇನೆ. ಈಗ ಎಲ್ಲ ದೋಸ್ತರು ಕೆಲಸದಾಗ ಬಿಜಿ ಇರೋದ್ರಿಂದ ಫ್ಯಾಮಿಲಿ ಜೊತೆನು ಬಂದೇನಿ ಭಾಳ ದಿನದಿಂದ. ನೋಡ್ರಿ ವೀಕ್ಷಕರೇ, ನಾವ ಇಲ್ಲಿ ಬರೋರಿಲ್ಲ ಇದ್ದು, ಖರೆ ನಮ್ಮ ಅಣ್ಣ ಇಲ್ಲಿ ಬರೇ ಬರೇ ಬರ್ತಿರ್ತಾನಲ್ಲ ಅಣ್ಣನ, ನಮ್ಮ ಅಣ್ಣ ಈಗ ಮೊನ್ನೆ ಬಂದಿದ್ದಲ್ಲ ಅಣ್ಣನ, ಅವ ಅಂದ ವೈಜನಾಥ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಣ್ಣ, ನಾವ ಇವತ್ತು ಬಂದೇವು ನೋಡ್ರಿ. ಇವ ಮನ್ಯಾಗ ಏನ್ ಹೇಳ್ತಾನಲ್ಲ ರೀ, ಅದ್ ಮನ್ಯಾಗ ಇನ್ನವ್ರು ಕೇಳ್ತಾರಿ, ಖರೆ ನಾ ಹೇಳಿದ್ದ ಸ್ವಲ್ಪ ಕಮ್ಮಿ ಕೇಳ್ತಾರಿ ಮನ್ಯಾಗ ಇನ್ನವ್ರ. ನೋಡ್ರಿ ನಮ್ ಪಪ್ಪಾ ಈಗ ರೆಬನ್ ಗೋಗಲ್ ಹಾಕೊಂಡಾರ, ಫುಲ್ ಈಗ ಫೋಟೋ ಅದು ತಕೊಳ್ಳೋರಿದಾರ. ವೀಕ್ಷಕರೇ, ಇನ್ನ ತಕ ನೀವು ಈ ವಿಡಿಯೋ ನೋಡಿದ್ರ ನಿಮಗ್ ಈ ವಿಡಿಯೋ ಚಲೋ ಅನ್ಸಿರಬಹುದು ಅಣ್ಣ, ನೀವು ಇನ್ನ ತಕ ನೋಡತ್ತೀರಿ ಅಣ್ಣ, ವಿಡಿಯೋಗ್ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ನಾವು ಈ ಚಾನಲ್ ಮ್ಯಾಗ ರೆಸಿಪಿದು ವಿಡಿಯೋ ಮತ್ತೆ ಬ್ಲಾಗ್ಗಳು ತಗೊಂಡ್ ಬರ್ತಿರ್ತಾನೆ ಇರ್ತೇವಿ. ಧನ್ಯವಾದಗಳು.